ನಮಸ್ಕಾರ ಸ್ನೇಹಿತರೆ ನಿನ್ನೆ ಮಂಡ್ಯದಲ್ಲಿ ಜನಾಂದೋಲನ ಬಹಿರಂಗ ಸಭೆಯಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಿದು ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಹೇಳಿದ್ದಾರೆ ಏನು ಎಲ್ಲವನ್ನೂ ಕೂಡ ವಿತ್ ಪ್ರೂಫ್ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಏನು ಈಗ ಸರ್ಕಾರದಿಂದ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿ ಎಂ ಸಿದ್ದರಾಮಯ್ಯನವರಾಗಿರ್ಬೋದು ಕಾಂಗ್ರೆಸ್ ಇದಕ್ಕೆ ನಮ್ಮ ಒಂದು ಈ ಗೃಹಲಕ್ಷ್ಮಿ ಅನ್ನಭಾಗ್ಯ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಅವರೀಗ ಸರ್ಕಾರದಲ್ಲಿರ್ತಕ್ಕಂಥ ಮುಖಂಡರುಗಳು ಅವರೇ ಅವ್ರೇನು ಮಾಹಿತಿಯನ್ನು ಕೊಡ್ತಾರೆ ಅದನ್ನು ನಿಮಗೆ ಪಾಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಓಕೆನಾ ಬಟ್ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹತ್ತು ಕಂತುಗಳನ್ನು ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಮಾಹಿತಿಯನ್ನು ಒದಗಿಸ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಅಂತ ಇವೆಲ್ಲವನ್ನು ಕೂಡ ಅವರೇನು ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಅವರೇ ಹತ್ತು ಕಂತು ಕೊಟ್ಟಿದ್ದು ಇನ್ನು ಮುಂದಿನ ಹನ್ನೊಂದು ಹನ್ನೆರಡನೇ ಕಂತು ಬಗ್ಗೆಯೂ ಅವರೇ ಮಾಹಿತಿ ಕೊಡಬೇಕಲ್ವಾ ಹಾಗಾಗಿ ನಿನ್ನೆ ಕೂಡ ಒಂದು ಮಾಧ್ಯಮ ಮಾಧ್ಯಮಕ್ಕೆ ವರದಿಯನ್ನು ಕೊಟ್ಟಿತ್ತು ಸರ್ಕಾರ ಇದೇ ವರಮಾಲಕ್ಷ್ಮಿ ಹಬ್ಬದ ಒಳಗಡೆ ನಿಮಗೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಏನು ಹೇಳಿದ್ದಾರೆ ಅಂದರೆ ನಿನ್ನೆ ಮಂಡ್ಯದಲ್ಲಿ ಜನಾಂದೋಲನ ಸಭೆಯಲ್ಲಿ ಮಾತಾಡ್ತಾ ಅವರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ತಾಂತ್ರಿಕ ದೋಷದಿಂದ ನಾವು ಜಮಾ ಮಾಡಲು ಆಗಿಲ್ಲ ಇದುವರೆಗೂ ಕೂಡ ಅಂತಲೂ ಒಪ್ಕೊಂಡಿದ್ದಾರೆ ಓಕೆನಾ ತಾಂತ್ರಿಕ ದೋಷದಿಂದ ಹಣ ಜಮಾ ಮಾಡಲು ಆಗಿಲ್ಲ ಇನ್ನು ಮುಂದೆ ಇವತ್ತಿಂದನೇ ನಾವು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಎರಡು 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 ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇದ್ದೇವೆ ನಾವು ನುಡಿದಂತೆ ನಡೀತೀವಿ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮಾ ಮಾಡ್ತೀವಿ ಯಾರೂ ಕೂಡ ಮಹಿಳೆಯರು ವರಿ ಮಾಡಬೇಡಿ ಖಂಡಿತವಾಗ್ಲೂ ಊಹಾಪೋಹಗಳಿಗೆ ಬೆಲೆ ಕೊಡೋಕ್ಕೆ ಹೋಗಬೇಡಿ ನಾವು ಖಂಡಿತವಾಗ್ಲೂ ಜಮಾ ಮಾಡ್ತೀವಿ ಅಂತ ಈಗ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ಒಂದು ಪ್ರೂಫ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ನಿಮಗೆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಅವರ ಒಂದು ಅಫಿಷಿಯಲ್ ಟ್ವಿಟರ್ ಖಾತೆಯಿಂದ ಕೂಡ ಶೇರ್ ಮಾಡಿದ್ದಾರೆ ಮಾಹಿತಿಯನ್ನು ತಾಂತ್ರಿಕ ದೋಷದಿಂದ ಜೂನ್ ಜುಲೈ ಕ ತಿಂಗಳ ಹಣ ಬಿಡುಗಡೆ ಆಗೋದು ಲೇಟಾಗಿದೆ ಬಾಕಿ ಕಂತುಗಳನ್ನು ನಾವು ಇಂದಿನಿಂದ ಬಿಡುಗಡೆ ಮಾಡ್ತಾಯಿದ್ದೀವಿ ಇಂದಿನಿಂದ ಅಂದರೆ ಇವತ್ತು ಆಗಸ್ಟ್ ಏಳನೇ ತಾರೀಕು ನಿನ್ನೆ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ನೋಡೋಣ ಇನ್ನೊಂದು ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರಾ ಇಲ್ವಾ ಈಗ ಮಾಹಿತಿಯನ್ನು ಒಂದು ಕಡೆಯಿಂದ ಸರ್ಕಾರ ಕೊಡೋದು ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸೋದು ನಮ್ಮ ಕರ್ತವ್ಯ ಬಟ್ ಅದು ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗುತ್ತೆ ಹಣ ನಿನ್ನೆಯಿಂದಲೇ ಬಿಡುಗಡೆ ಆಗಿದೆಯಾ ಅಂತ ನೋಡೋಕೆ ಹೋದರೆ ನಿನ್ನೆ ರಾ ಸಂಜೆ ಕೂಡ ನಾನು ಲೈವ್ ಮಾಡಿದ್ದೆ ಯಾರೂ ಕೂಡ ಹಣ ಜಮಾ ಆಗಿದೆ ಅಂತ ಎಲ್ಲೂ ಮಾಹಿತಿಯನ್ನು ಒದಗಿಸಿಲ್ಲ ಓಕೆನಾ ಹಾಗಾಗಿ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಜಮ ಆಗಿಲ್ಲ ಇವತ್ತು ಕೂಡ ಚೆಕ್ ಮಾಡ್ತೇವೆ ನಾವು ಲೋಕಲ್ಲೂ ಕೂಡ ಚೆಕ್ ಮಾಡ್ತೀನಿ ವೀಕ್ಷಕರ ಕಮೆಂಟನ್ನು ಕೂಡ ನೋಡ್ತೀನಿ ನೋಡೋಣ ಕಾದ್ ನೋಡೋಣ ಇಷ್ಟೇ ದಿನ ಕಾದಿದ್ದೀವಿ ವೆಯ್ಟ್ ಮಾಡಿ ನೋಡೋಣ ಬೇರೆ ಯಾವುದೂ ಆಲ್ಟರ್ನೇಟ್ ನಮಗಿಲ್ಲ ಓಕೆನಾ ಹಾಗಾಗಿ ಆದಷ್ಟು ಬೇಗ ಜನರ ಖಾತೆಗೆ ಜಮಾ ಮಾಡಿ ಈಗೇನು ಹತ್ತು ಕಂತುಗಳನ್ನು ಜಮಾ ಮಾಡಿ ಈಗ ಒಳ್ಳೆ ಹೆಸರನ್ನು ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಬಿಡುಗಡೆ ಮಾಡ್ತಾ ಹೋಗಲಿ ಆದಷ್ಟು ನಿ ನಿಖರವಾದ ಸಮಯಕ್ಕೆ ಅವರೊಂದು ನಿಗದಿತ ಸಮಯಕ್ಕೆ ಬಿಡುಗಡೆ ಮಾಡ್ತಾ ಹೋದರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಇರೋವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳೋವಂಥ ಕೆಲಸವನ್ನು ಮಾಡಿದ್ದೇನೆ ಮಾಹಿತಿ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್